ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದ್ರೆ, ಇತ್ತೀಚೆಗೆ ಬಂದಂತ ಒಂದು ಸುದ್ದಿ ಏನಪ್ಪ ಅಂದ್ರೆ, ಇವತ್ತು ನೋಡ್ರಿ ವಿಜಯವಾಣಿ ಪೇಪರ್ ಅಲ್ಲಿ ಬಂದಂತ ಸುದ್ದಿ ಏನಪ್ಪ ಅಂದ್ರೆ, ಪೊಲೀಸ್ ನೇಮಕಾತಿಗೋಸ್ಕರ ಏನಪ್ಪ ಅಂದ್ರೆ ಒಂದು ನಕಲಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ನೇಮಕಾತಿಗೆ? ಪೊಲೀಸರ ಒಂದು ನೇಮಕಾತಿಗೋಸ್ಕರ ಏನ್ ಮಾಡಿದ್ರೆ ಅಂದ್ರೆ, ನಕಲಿ ವೆಬ್ಸೈಟ್ ಅನ್ನ ತಯಾರು ಮಾಡಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಸಿಐಡಿ ದೂರು ಸಹ ಮಾಡಿದೆ. ಶುಲ್ಕ ನೆಪದಲ್ಲಿ ಏನಪ್ಪಾ ಅಂದ್ರೆ, 2,000 ರೂಪಾಯಿ ಇಲ್ಲಿ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನಿದೆ ಅಂತ ನೋಡೋದಾದ್ರೆ ನೋಡ್ರಿ, ಕಳೆದೊಂದು ವರ್ಷದಿಂದ ಭಾರಿ ಸುದ್ದಿ ಆಗುತ್ತಿರುವ ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗಕ್ಕೆ ಮತ್ತೊಂದು ಕಳಂಕ ಮೆತ್ತಿಕೊಂಡಿದೆ. ರಾಜ್ಯ ಪೊಲೀಸ್ ನೇಮಕಾತಿ ವಿಭಾಗದ ವೆಬ್ಸೈಟ್ ಹೆಸರಿನ ನಕಲಿ ವೆಬ್ಸೈಟ್ ತೆರೆದು ಪೊಲೀಸ್ ಉದ್ಯೋಗಿಗಳಿಗೆ ಯಾಮಾರಿಸಲು ಪ್ರಯತ್ನ ನಡೆಸಿರುವ ಸಂಗತಿ ಬೆಳಕಿಗೆ ಬಂದಿದೆ. ಅಂದ್ರೆ ನೋಡ್ರಿ, ಪೊಲೀಸ್ ವೆಬ್ಸೈಟ್ ಏನಿದೆ ಅಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಇನ್ನೊಂದು ನಕಲಿ ವೆಬ್ಸೈಟ್ ಅನ್ನ ತೆರೆದಿದ್ದಾರೆ. ತೆರೆದೇನಪ್ಪಾ ಅಂದ್ರೆ, ಯಾರು ಪೊಲೀಸ್ ಉದ್ಯೋಗಾಂಕ್ಷಿಗಳಿದ್ದಾರೆ ಅಂದ್ರೆ, ಯಾರು ಪಿಸಿ ಪಿಎಸ್ಐ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಬೇಕಂದಿದ್ದಾರಲ್ಲ, ಅವರಿಗೆ ಯಾಮಾರಿಸಲು ಏನಪ್ಪಾ ಅಂದ್ರೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ಸಂಗತಿ ಈಗ ಬೆಳಕಿಗೆ ಬಂದಿದೆ. ಸಿಐಡಿ ಪೊಲೀಸ್ ಅಧಿಕಾರಿ ಬ್ರಿಜೇಶ್ ಮ್ಯಾಥ್ಯೂ ಈ ಕುರಿತು ಕೇಂದ್ರ ಸಿಇಎನ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಈ ಮೇರೆಗೆ ಅಪರಿಚಿತರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಆಲ್ರೆಡಿ ನೋಡ್ರಿ, ಠಾಣೆಯಲ್ಲಿ ದೂರನ್ನ ದಾಖಲಿಸಿಕೊಂಡು ಏನಪ್ಪಾ ಅಂದ್ರೆ ಎಫ್ಐಆರ್ ಮಾಡಿಕೊಂಡು ಏನಪ್ಪಾ ಅಂದ್ರೆ ತನಿಖೆಯನ್ನ ಮಾಡ್ತಿದ್ದಾರೆ. ರಾಜ್ಯ ಪೊಲೀಸ್ ನೇಮಕಾತಿ ಅರ್ಜಿ ಆಹ್ವಾನಕ್ಕಾಗಿ ಲಕ್ಷಾಂತರ ಉದ್ಯೋಗಾಂಕ್ಷಿಗಳು ಅರ್ಜಿ ಸಲ್ಲಿಸಲು ವರ್ಷಗಂಟಲೆ ತಯಾರಿ ನಡೆಸುತ್ತಿದ್ದಾರೆ. ಇವರನ್ನೇ ಟಾರ್ಗೆಟ್ ಮಾಡಿರುವ ಕಿಡಿಗೇಡಿಗಳು. ಸೊ ನಿಮಗೆ ಗೊತ್ತಿದೆ, ಪೊಲೀಸ್ ನೇಮಕಾತಿಗೋಸ್ಕರ ಏನಪ್ಪಾ ಅಂದ್ರೆ ಲಕ್ಷಾಂತರ ಜನ ರಾಜ್ಯದ ವಿವಿಧ ಭಾಗಗಳಲ್ಲಿ ಏನಪ್ಪಾ ಅಂದ್ರೆ ತಯಾರಿ ನಡೆಸ್ತಾ ಇದ್ದಾರೆ. ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಏನಪ್ಪಾ ಅಂದ್ರೆ ಈ ಒಂದು ಕೃತ್ಯವನ್ನು ಇಲ್ಲಿ ಮಾಡ್ತಿದ್ದಾರೆ. ಅಧಿಕೃತ ಕೆಎಸ್ಪಿ ನೇಮಕಾತಿ ವೆಬ್ಸೈಟ್ ತೆರೆದು ಆಕಾಂಕ್ಷಿಗಳಿಗೆ ಯಾಮಾರಿಸಲು ಪ್ರಯತ್ನಿಸಿದ್ದಾರೆ. ಅಂದ್ರೆ ನೋಡ್ರಿ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅನ್ನೋ ಒಂದು ವೆಬ್ಸೈಟ್ ಏನಿದೆ ಅಲ್ಲ, ಅದೇ ತರನ ಅಂತ ಒಂದು ವೆಬ್ಸೈಟ್ ಅನ್ನ ತೆಗೆದು ಅಲ್ಲಿ ನಿಮ್ಗೆ ಯಾಮಾರಿಸಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನ ಪಡ್ತಿದ್ದಾರೆ. ನಕಲಿ ವೆಬ್ಸೈಟ್ ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 25 ಟೆಕ್ನಿಕಲ್ ಅಧಿಕಾರಿಗಳ ಹುದ್ದೆಗಳ ನೇಮಕಾತಿ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಶುಲ್ಕ 2,000 ರೂ. ಶುಲ್ಕ ಪಾವತಿಯನ್ನು ಕ್ಯೂಆರ್ ಕೋಡ್ ಅಥವಾ ಯುಪಿಐ ಮೂಲಕ ಪಾವತಿ ಮಾಡುವಂತೆ ಸೂಚಿಸಲಾಗಿದೆ. ನೋಡ್ರಿ, ಈ ಒಂದು ನಕಲಿ ವೆಬ್ಸೈಟ್ ಏನಿದೆ ಅಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂತೆ 25 ಟೆಕ್ನಿಕಲ್ ಆಫೀಸರ್ ಅಥವಾ ಟೆಕ್ನಿಕಲ್ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಕರೆದಿದ್ದಾರೆ ಅಂತೇಳಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಲ್ಲಿ ನಕಲಿ ವೆಬ್ಸೈಟ್ ನಲ್ಲಿ. ಜೊತೆಗೆ ನೋಡ್ರಿ, ಅರ್ಜಿ ಶುಲ್ಕವನ್ನು ಎಷ್ಟಿದ್ದಾರೆ ಅಂದ್ರೆ 2,000 ರೂಪಾಯಿನ ಇಟ್ಟಿದ್ದಾರೆ. ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಕ್ಯೂಆರ್ ಕೋಡ್ ಮೂಲಕ ಅಥವಾ ಯುಪಿಐ ಮೂಲಕ ಪಾವತಿ ಮಾಡುವಂತೆ ಸೂಚಿಸಲಾಗಿದೆ. ವಂಚನೆ ಮಾಡುವ ಉದ್ದೇಶಕ್ಕೆ ಅರ್ಜಿ ಶುಲ್ಕವನ್ನು 2,000 ರೂ ನಿಗದಿ ಮಾಡಿ ಕ್ಯೂಆರ್ ಕೋಡ್ ನಲ್ಲಿ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಿಕೊಳ್ಳಲು ಕಿಡಿಗೇಡಿಗಳು ಸಂಚು ರೂಪಿಸಿದ್ದರು. ಈ ಬಗ್ಗೆ ತಕ್ಷಣ ಮಾಹಿತಿ ಲಭ್ಯವಾಗಿ ವೆಬ್ಸೈಟ್ ಬಂದ್ ಮಾಡಿಸಲಾಗಿದೆ. ನೋಡ್ರಿ, ಯಾವ ವೆಬ್ಸೈಟ್ ಆಗ್ಲಿ ಅಥವಾ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಾಗ್ಲಿ ನೋಡ್ರಿ, ಯಾರು ಕೂಡ ಏನಪ್ಪ ಅಂದ್ರೆ ಕ್ಯೂಆರ್ ಕೋಡ್ ಮೂಲಕ ನಿಮ್ಗೆ ಏನ್ ಮಾಡಲ್ಲ ಅಂದ್ರೆ ಒಂದು ಹಣವನ್ನ ಪಾವತಿ ಮಾಡಿಸ್ಕೊಳ್ಳಲ್ಲ. ಜೊತೆಗೆ ಏನಪ್ಪ ಅಂದ್ರೆ ನಿಮ್ಗೆ ಯಾವಾಗ್ಲೂ ಅರ್ಜಿ ಶುಲ್ಕ ಏನಿರುತ್ತೆ ಅಂದ್ರೆ ನಿಮ್ಗೆ ಒಂದು ರೇಂಜ್ ಬರುತ್ತೆ, 600 ರೂಪಾಯಿ 300 ರೂಪಾಯಿ, ಆಮೇಲೆ ಕೆಲವೊಂದು ಕ್ಯಾಟಗರಿಗೆ ಫ್ರೀಸ್ ಇರುತ್ತೆ. ಬಟ್ ನೋಡ್ರಿ, 2,000 ರೂಪಾಯಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಅಂದ್ರೆ ಇದು ಫೇಕೆ. 2,000 ರೂಪಾಯಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇನ್ನೂ ಬೇಗ ಹಣವನ್ನ ಮಾಡ್ಕೋಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಕ್ಯೂಆರ್ ಕೋಡ್ ಮೂಲಕ ತಮ್ಮ ಖಾತೆಗೆ ಬೇಗ ಹಣ ಸೇರ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಏನಪ್ಪಾ ಅಂದ್ರೆ 2,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಇಟ್ಟಿದ್ದಾರೆ. ಇದನ್ನ ತಿಳಿದ ತಕ್ಷಣ ಏನಪ್ಪಾ ಅಂದ್ರೆ ಆ ನಕಲಿ ವೆಬ್ಸೈಟ್ ಏನಿದೆ ಅಥವಾ ನಕಲಿ ವೆಬ್ಸೈಟ್ ಏನಿದೆ ಅಲ್ಲ, ಅದನ್ನೇನ್ ಮಾಡಿದ್ರೆ ಅಂದ್ರೆ ಬಂದ್ ಮಾಡಲಾಗಿದೆ. ಅಕ್ರಮವಾಗಿ ಹಣ ಸಂಪಾದನೆ ಮಾಡುವ ಉದ್ದೇಶಕ್ಕೆ ನಕಲಿ ವೆಬ್ಸೈಟ್ ತೆರೆದಿರುವ ಕಿಡಿಗೇಡಿಗಳ ವಿರುದ್ಧ ದೂರು ಸಲ್ಲಿಸಲಾಗಿದೆ. ಸೊ ಇವರ ವಿರುದ್ಧ ದೂರನ್ನು ಸಲ್ಲಿಸಿದರೆ ತಾಂತ್ರಿಕ ಮಾಹಿತಿ ಆಧಾರದ ಮೇಲೆ ಆರೋಪಿಗಳು ಬಲೆ ಬೀಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಂದ್ರೆ ನೋಡ್ರಿ, ತಾಂತ್ರಿಕವಾಗಿ ಏನ್ ಟೆಕ್ನಿಕಲ್ ಏನ್ ಮಾಹಿತಿ ಸಿಗುತ್ತೆ, ಇನ್ಫಾರ್ಮೇಶನ್ ಸಿಗುತ್ತೆ, ಅದ್ರ ಮೇಲೆ ಏನಪ್ಪಾ ಅಂದ್ರೆ ಆರೋಪಿಗಳನ್ನ ಹಿಡಿದಿಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಒಂದು ಬಲೆಯನ್ನ ಬೀಸಿದ್ದಾರೆ. ನೋಡ್ರಿ, ಇಲ್ಲಿ ಕೆಎಸ್ಪಿ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ಗಮನಕ್ಕೆ ಬಂದರೆ ಕೂಡಲೇ ಪೊಲೀಸರಿಗೆ ದೂರು ಸಲ್ಲಿಸಿ ಲಕ್ಷಾಂತರ ಉದ್ಯೋಗಾಂಕ್ಷಿಗಳು ದಾರಿ ತಪ್ಪಿಸುವ ಮತ್ತು ವಂಚನೆ ಮಾಡುವ ಉದ್ದೇಶಕ್ಕೆ ಕಿಡಿಗೇಡಿಗಳು ನಕಲಿ ವೆಬ್ಸೈಟ್ ಸೃಷ್ಟಿಸುತ್ತಾರೆ. ರಾಜ್ಯ ಪೊಲೀಸ್ ವೆಬ್ಸೈಟ್ ಅರ್ಜಿ ಆಹ್ವಾನ ಮಾತ್ರ ಅಧಿಕೃತವಾಗಿರುತ್ತದೆ. ನಕಲಿ ವೆಬ್ಸೈಟ್ ನಂಬಬೇಡಿ ಎಂದು ಪೊಲೀಸ್ ನೇಮಕಾತಿ ವಿಭಾಗದ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ನೋಡ್ರಿ, ಯಾರಿಗಾದ್ರೂ ಏನಪ್ಪಾ ಅಂದ್ರೆ ಈ ನಕಲಿ ವೆಬ್ಸೈಟ್ ಬಗ್ಗೆ ಗಮನಕ್ಕೆ ಬಂದ್ರೆ ಅವ್ರು ಕೂಡಲೇ ಏನ್ ಮಾಡ್ರಿ ಅಂದ್ರೆ ಪೊಲೀಸರಿಗೆ ನೀವು ದೂರನ್ನ ಸಲ್ಲಿಸ್ರಿ. ಯಾಕಂದ್ರೆ ನಿಮ್ ತರನಾಗಿ ಏನಪ್ಪಾ ಅಂದ್ರೆ ಲಕ್ಷಾಂತರ ಜನ ಅಭ್ಯರ್ಥಿಗಳು ಇಲ್ಲಿ ಈ ಒಂದು ಹುದ್ದೆಗೋಸ್ಕರ ಏನಪ್ಪಾ ಅಂದ್ರೆ ವರ್ಷಗಂಟ್ಲೆ ತಯಾರಿನ ನಡೆಸಿರ್ತಾರೆ. ಹಾಗಾಗಿ ಅವರು ವಂಚನೆ ಕೊಡ್ಕೋಬಾರದು ಅನ್ನೋ ಒಂದೇ ಉದ್ದೇಶಕ್ಕೆ ಏನಪ್ಪಾ ಅಂದ್ರೆ ಆದಷ್ಟು ಬೇಗ ನೀವು ಪೊಲೀಸರಿಗೆ ತಿಳಿಸಿರಿ. ಜೊತೆಗೆ ನೋಡ್ರಿ, ರಾಜ್ಯ ಪೊಲೀಸ್ ಅಧಿಕೃತ ವೆಬ್ಸೈಟ್ ನಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಅರ್ಜಿ ಆಹ್ವಾನವನ್ನ ಕರೀತಾರೆ. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಏನ್ ಕರೀತಾರಲ್ಲ ಅದ್ರ ಮುಂದೆ ಮಾತ್ರ ಏನಪ್ಪಾ ಅಂದ್ರೆ ಅರ್ಜಿ ಆಹ್ವಾನ ಮಾಡ್ತಾರೆ. ಜೊತೆಗೆ ನಕಲಿ ವೆಬ್ಸೈಟ್ ಅನ್ನ ನಂಬಿಬೇಡಿ ಅಂತ ಹೇಳಿ ಪೊಲೀಸ್ ನೇಮಕಾತಿ ವಿಭಾಗದ ಅಧಿಕಾರಿಗಳು ಹೇಳಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಎಡಿಟೋರಿಯಲ್ ಸಹ ಕೂಡ ಏನಪ್ಪಾ ಅಂದ್ರೆ ಈ ನ್ಯೂಸ್ ಬಂದಿತ್ತು. ಇಲ್ಲೇನ್ ಹೇಳಿದ್ದಾರೆ ಅಂತ ನೋಡ್ರಿ, ಪರಿಶೀಲಿಸಿ ವ್ಯವಹರಿಸಿ. ಅಂದ್ರೆ ನೀವು ಫಸ್ಟ್ ವ್ಯವಹಾರ ಮಾಡೋದಕ್ಕಿಂತ ಮುಂಚೆ ಪೂರ್ಣವಾಗಿ ಒಂದ್ಸರಿ ಪರಿಶೀಲನೆ ಮಾಡಿ ಆಮೇಲೆ ಏನ್ ಮಾಡ್ಬೇಕಂದ್ರೆ ವ್ಯವಹರಿಸಬೇಕಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ಸೃಷ್ಟಿ ಮಾಡಿ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿರುವ ಮುಖೇನ ಶುಲ್ಕ ಹಣ ಪಾವತಿಸಿಕೊಂಡು ವಂಚಿಸಲು ಮುಂದಾಗಿರುವ ಪ್ರಕರಣವೊಂದು ಇದೀಗ ಬೆಳಕಿಗೆ ಬಂದಿರುವುದು ಸೈಬರ್ ಕ್ರೈಮ್ನ
ಭಿನ್ನ ಹಾಗೂ ಕರಾಳ ಮುಖವನ್ನು ತೋರಿಸುತ್ತಿದೆ. ಅಂದ್ರೆ ನೋಡ್ರಿ, ಸೈಬರ್ ಕ್ರೈಮ್ ಮೂಲಕ ಯಾವ ತರನಾಗಿ ನೀವು ಏನಪ್ಪ ಅಂದ್ರೆ ಈ ಒಂದು ಮೋಸವನ್ನ ಮಾಡಬಹುದು ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೆಕ್ಸ್ಟ್ ನೋಡ್ರಿ, ಅಪರಾಧ ಹಾಗೂ ವಂಚನೆ ವಿರುದ್ಧ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸರ ಹೆಸರಿನಲ್ಲಿ ರಾಜಾರೋಷವಾಗಿ ವಂಚನೆಗೆ ಕೈ ಹಾಕಿರುವುದು ಸೋಜಿಗವನ್ನು ಉಂಟು ಮಾಡುತ್ತಿದೆ. ಅಂದ್ರೆ ಯಾರೆಲ್ಲ ಅಪರಾಧಿಗಳಂತ ಇದಾರಲ್ಲ ಅವರ ಹೆಸರಿನಲ್ಲಿ, ಅಂದ್ರೆ ನೋಡ್ರಿ ಯಾರು ಅಪರಾಧ ಮಾಡಿದ್ದಾರೆ ಅಥವಾ ವಂಚನೆ ವಿರುದ್ಧ ಕಾರ್ಯನಿರ್ವಹಿಸ್ತಿದಾರಲ್ಲ ಅಂತವರ ಹೆಸರಿನಲ್ಲಿ, ಅಂದ್ರೆ ಈಗ ನೋಡ್ರಿ ಅಪರಾಧಿಗಳ ವಿರುದ್ಧ ವಂಚನೆ ವಿರುದ್ಧ ಹೋರಾಡುವ ಹೆಸರಲ್ಲಿ ಏನಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ ಅನ್ನ ತೆಗೆದು ರಾಜಾರೋಷವಾಗಿ ಏನ್ ಮಾಡ್ತಿದ್ರು ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಪೊಲೀಸ್ ನೇಮಕಾತಿ ಹೆಸರಿನಲ್ಲಿ ನಕಲಿ ವೆಬ್ಸೈಟ್ ತೆರೆದಿರುವ ವಂಚಕರು 25 ಟೆಕ್ನಿಕಲ್ ಹುದ್ದೆಯ ನೇಮಕಾತಿಗೆ ಅದರಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಅಲ್ಲದೆ ಅರ್ಜಿ ಶುಲ್ಕವಾಗಿ 2,000 ರೂಪಾಯಿ ನಿಗದಿ ಮಾಡಿ ಕ್ಯೂಆರ್ ಕೋಡ್ ಯುಪಿಐ ಮೂಲಕ ಪಾವತಿಸುವಂತೆ ಸೂಚನೆ ಕೂಡ ನೀಡಿದ್ದಾರೆ. ಕೆಎಸ್ಪಿ ನೇಮಕಾತಿ ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳ ಪುಟದಲ್ಲಿ 25 ತಾಂತ್ರಿಕ ಸಿಬ್ಬಂದಿ ಹುದ್ದೆಗಳ ನೇಮಕಾತಿ ಕುರಿತು ಅಧಿಕೃತ ವೆಬ್ಸೈಟ್ನಲ್ಲಿ ಲಿಂಕ್ ಅನ್ನು ನೇಮಕಾತಿ ವಿಭಾಗದ ಅಧಿಕಾರಿಯೊಬ್ಬರು ಗಮನಿಸಿ ಪರಿಶೀಲನೆ ನಡೆಸಿದಾಗ ಈ ವಂಚನೆ ಬೆಳಕಿಗೆ ಬಂದಿದೆ. ಅಂದ್ರೆ ನೋಡ್ರಿ ಈ ನೇಮಕಾತಿ ವಿಭಾಗ ಇದೆ ಕರ್ನಾಟಕ ಸ್ಟೇಟ್ ಪೊಲೀಸ್ದು, ಅವರು ಇದನ್ನ ನೋಡಿದಾಗ ಅಂದ್ರೆ ನಕಲಿ ವೆಬ್ಸೈಟ್ ಅನ್ನು ನೋಡಿದಾಗ ಮತ್ತೆ 25 ಟೆಕ್ನಿಕಲ್ ಆಫೀಸರ್ ಹುದ್ದೆಗಳನ್ನ ನೋಡಿದಾಗ ಏನಪ್ಪ ಅಂದ್ರೆ ಈ ವಂಚನೆ ಬೆಳಕಿಗೆ ಬಂದಿದೆ. ವಿವಿಧ ಸರ್ಕಾರಿ ನೇಮಕಾತಿ ಕುರಿತಂತೆ ಭ್ರಷ್ಟಾಚಾರ ವಂಚನೆ ಪ್ರಕರಣಗಳು ಆಗಾಗ್ಗೆ ಬೆಳಕಿಗೆ ಬರುತ್ತಲೇ ಇರುತ್ತವೆ. ರಾಜ್ಯದಲ್ಲಿ ಈಚೆಗೆ ಭಾರಿ ಸದ್ದು ಮಾಡಿರುವ ಪಿಎಸ್ಐ ನೇಮಕಾತಿ ಪರೀಕ್ಷೆ ಹಗರಣದಲ್ಲಿ ಉನ್ನತ ಅಧಿಕಾರಿಗಳೇ ಶಾಮೀಲಾಗಿರುವ ಕುರಿತಂತೆ ವಿಚಾರಣೆ ಮುಂದುವರೆದಿದೆ. ಸರ್ಕಾರಿ ನೌಕರಿ ಕೊಡಿಸುತ್ತಿವೆ ಎಂದು ಹಣ ಪಡೆದು ವಂಚಿಸುವ ಪ್ರಕರಣಗಳಂತೂ ಆಗಾಗ್ಗೆ ವರದಿಯಾಗುತ್ತಲೇ ಇರುತ್ತವೆ. ಇದೇ ರೀತಿ ಆಮಿಷವಡ್ಡಿ ವ್ಯಕ್ತಿಯೊಬ್ಬರಿಂದ 1 ಕೋಟಿ ರೂಪಾಯಿ ಪಡೆದು ವಂಚಿಸುತ್ತಿದ್ದ ಕುರಿತು ಕೆಲ ತಿಂಗಳ ಹಿಂದೆ ಬೆಂಗಳೂರಿನ ಪ್ರಕರಣದಲ್ಲಿ ದಾಖಲಾಗಿತ್ತು. ಮುಂಬೈನಲ್ಲಿ ಯೂಟ್ಯೂಬ್ ಉದ್ಯೋಗ ಮಾಹಿತಿ ನೋಡಿ ವ್ಯಕ್ತಿಯೊಬ್ಬ 1.3 ಕೋಟಿ ರೂ ಕಳೆದುಕೊಂಡಿರುವುದು ಮತ್ತೊಂದು ತಾಜಾ ನಿದರ್ಶನ. ಪ್ರಸ್ತುತ ಕರ್ನಾಟಕದಲ್ಲಿ ನಕಲಿ ವೆಬ್ಸೈಟ್ ಪ್ರಕರಣದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯದೇ ಇದ್ದರೂ ಅರ್ಜಿ ಶುಲ್ಕ ಪಡೆದು ವಂಚನೆಗೆ ಮುಂದಾಗಿರುವುದು ಸೈಬರ್ ಕ್ರೈಮ್ ವಂಚನೆ ಮತ್ತೊಂದು ತಂತ್ರವಾಗಿದೆ. ಅಂದ್ರೆ ನೋಡ್ರಿ ಈಗ ಚುನಾವಣೆ ಇದೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ, ಯಾವುದೇ ತರನಂತ ನೇಮಕಾತಿಗಳಿಲ್ಲ. ಆದ್ರೂ ಸಹ ಏನಪ್ಪ ಅಂದ್ರೆ ಇವರು ಅಷ್ಟೆಲ್ಲ ಮಾಹಿತಿ ಇದ್ರೂ ಸಹ ಏನಪ್ಪ ಅಂದ್ರೆ ಇವರು ನಕಲಿ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಈ 25 ಹುದ್ದೆಗಳನ್ನ ಏನ್ ಕರೆದಿದ್ದಾರಲ್ಲ ಇದೇನಪ್ಪ ಅಂದ್ರೆ ಒಂದು ನಮಗೆ ಸೈಬರ್ ಕ್ರೈಮ್ ಮೂಲಕ ಯಾವ ತರನಾಗಿ ಅಪರಾಧಗಳನ್ನ ಮಾಡ್ತಿದ್ದಂತೆ ಒಂದು ತಾಜಾ ನಿದರ್ಶನ ಕೊಡ್ತಾ ಇದೆ. ಜೊತೆಗೆ ನೋಡ್ರಿ ಯುಪಿಐ ಮೂಲಕ ಅರ್ಜಿ ಶುಲ್ಕ ಪಡೆಯಲು ಲಿಂಕ್ ನಲ್ಲಿ ನಮೂದಿಸಲಾದ ಫೋನ್ ಸಂಖ್ಯೆ ಆಧರಿಸಿ ಆರೋಪಿಯನ್ನು ಪತ್ತೆ ಹಚ್ಚಲು ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಅಂದ್ರೆ ನೋಡ್ರಿ ಯುಪಿಐ ಲಿಂಕ್ ಏನಿರುತ್ತೆ ಆ ಪೇಮೆಂಟ್ ಅಲ್ಲಿ ಮೊಬೈಲ್ ನಂಬರ್ ನ ಇಟ್ಕೊಂಡು ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಕ್ಕೆ ಪೊಲೀಸರು ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಇಲಾಖೆಯ ವೆಬ್ಸೈಟ್ ಹೆಸರು ದುರ್ಬಳಕೆ ಮಾಡಿಕೊಂಡು ವಂಚಿಸಲು ನಡೆದಿರುವ ಯತ್ನವನ್ನು ಪೊಲೀಸರು ಸವಾಲಾಗಿ ಸ್ವೀಕರಿಸಿ ತ್ವರಿತವಾಗಿ ಪತ್ತೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವುದು ಅಗತ್ಯವಾಗಿದೆ. ಅಂದ್ರೆ ಈ ತರನಾಗ ಏನಾದ್ರೂ ಆದ್ರೆ ಅವಾಗ ನೋಡ್ರಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕು. ಯಾಕಂದ್ರೆ ನೋಡ್ರಿ ಬಹಳಷ್ಟು ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಪೊಲೀಸ್ ಇಲಾಖೆಯ ಹುದ್ದೆಗಳಿಗೆ ತಯಾರಿ ನಡೆಸಿರ್ತಾರೆ. ಅಂತ ಎಷ್ಟೋ ಜನರಿಗೆ ಏನಪ್ಪಾ ಅಂದ್ರೆ ತೊಂದರೆ ಆಗ್ಬಾರ್ದು, ಜೊತೆಗೆ ಏನಪ್ಪಾ ಅಂದ್ರೆ ಅವರು ವಂಚನೆಗೂ ಸಹ ಒಳಗಾಗಬಾರ್ದು. ಆದಷ್ಟು ಬೇಗ ಏನಪ್ಪಾ ಅಂದ್ರೆ ಇದನ್ನ ಸಾಲ್ವ್ ಮಾಡ್ತಾ ಇದಾರೆ. ಈ ನಕಲಿ ವೆಬ್ಸೈಟ್ ಜನರು ಹಣ ಪಾವತಿಸಿ ಮೋಸ ಹೋಗಿದ್ದಾರೆ ಎಂಬುದು ಇನ್ನಷ್ಟೇ ತಿಳಿದಿರಬೇಕಾಗಿದೆ. ಅಂದ್ರೆ ಈ ನಕಲಿ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನೋಡ್ರಿ ಯಾರಾದ್ರೂ ಅರ್ಜಿ ಸಲ್ಲಿಸಕ್ ಹೋಗಿ ಏನಾದ್ರೂ ಹಣವನ್ನ ಪಾವತಿ ಮಾಡಿದ್ರ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ. ಸಾರ್ವಜನಿಕರು ಕೂಡ ಇಂಥ ಯಾವುದೇ ಪ್ರಕರಣ ತಕ್ಷಣಕ್ಕೆ ನಂಬದೆ ವಿವಿಧ ಸರ್ಕಾರಿ ಇಲಾಖೆಗಳ ನೇಮಕಾತಿ ಕುರಿತಂತೆ ಇರುವ ಅಧಿಕೃತ ವೆಬ್ಸೈಟ್ ಮೂಲಕ ಮಾತ್ರ ವ್ಯವಹರಿಸುವ ನಿಟ್ಟಿನಲ್ಲಿ ಜಾಗೃತಿ ವಹಿಸುವ ಅಗತ್ಯವಿದೆ. ಅಂದ್ರೆ ನೋಡ್ರಿ ಇನ್ ಕೇಸ್ ನೀವು ಈಗ ತಯಾರಿ ನಡೆಸಿರ್ತೀರಾ, ನಿಮ್ಗೆ ಯಾರಾದ್ರೂ ಫೇಕ್ ನ್ಯೂಸ್ ಅನ್ನ ಕಳಿಸಿದ್ರೆ ಫಸ್ಟ್ ಅದನ್ನ ಹೋಗಿ ಇಲಾಖೆಯ ವೆಬ್ಸೈಟ್ ಅಲ್ಲಿ ದೃಢೀಕರಿಸಿಕೊಳ್ರಿ. ಒಂದ್ಸರಿ ದೃಢೀಕರಣ ಆದ್ಮೇಲೆ ಮಾತ್ರ ನೀವ್ ಏನ್ ಮಾಡ್ರಿ ಅಂದ್ರೆ ಅದು ಜೆನ್ಯೂನ್ ಆಗಿದೆ ಅಂತ ಗೊತ್ತಾದ್ಮೇಲೆ ಮಾತ್ರ ನೀವ್ ಏನಪ್ಪಾ ಅಂದ್ರೆ ಅಮೌಂಟ್ ಅನ್ನ ಪೇ ಮಾಡ್ರಿ. ಸೊ ನೋಡ್ರಿ ಬಹಳಷ್ಟು ಟೈಮ್ ಏನಾಗತ್ತಂದ್ರೆ ಈಗ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಉದ್ಯೋಗ ಬೇಗ ಉದ್ಯೋಗ ಪಡಿಬೇಕು, ಎಲ್ಲರಿಗೂ ಉದ್ಯೋಗ ಅವಕಾಶಗಳು ಕಮ್ಮಿ ಇರೋದ್ರಿಂದ ಪ್ರತಿಯೊಬ್ಬರು ಉದ್ಯೋಗ ಸೇರೋತ್ತಿಗೆ ನೋಡ್ರಿ ಈಗ ಜನರು ಏನ್ ಮಾಡ್ತಿದ್ರು ಅಂದ್ರೆ ಮೋಸ ಮಾಡ್ತಿದ್ದಾರೆ. ಸುಮ್ನೆ ಏನ್ ಮಾಡೋದಪ್ಪ ಅಂದ್ರೆ ನಿಮಗೆ ಒಂದು ನಕಲಿ ಇನ್ಫಾರ್ಮೇಶನ್ ಕೊಟ್ಬಿಡೋದು, ಅಲ್ಲಿ ನೋಟಿಫಿಕೇಶನ್ ಆಗಿರಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಇಷ್ಟು ಹುದ್ದೆಗಳು ಬಂದಿದೆ ಅಷ್ಟು ಹುದ್ದೆಗಳು ಬಂದಿದೆ ಹೈಪ್ ಅನ್ನ ಕ್ರಿಯೇಟ್ ಮಾಡೋದು. ಈ ತರ ಹೈಪ್ ಅನ್ನ ಕ್ರಿಯೇಟ್ ಮಾಡಿ ನಿಮ್ಗೆ ಏನ್ ಮಾಡೋದಂದ್ರೆ ಈ ಒಂದು ನಿಮ್ಮನ್ನ ನಂಬೋ ತರನಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ನೋಡ್ರಿ ಯಾವುದೇ ಒಂದು ನೋಟಿಫಿಕೇಶನ್ ಬಂದರೂ ಸಹ ನೀವೇನಪ್ಪ ಅಂದ್ರೆ ಇಲಾಖೆಯ ವೆಬ್ಸೈಟ್ ಅಲ್ಲಿ ಹೋಗಿ ಅದನ್ನ ದೃಢೀಕರಣ ಮಾಡ್ಕೊರಿ. ಆಲ್ರೆಡಿ ನೋಡ್ರಿ ಯಾರೆಲ್ಲ PCPSI ಎಕ್ಸಾಮ್ ತಯಾರಿ ನಡೆಸಿರ್ತಿರಲ್ಲ ನಿಮಗೆ ಗೊತ್ತು, ಕರ್ನಾಟಕ ಸ್ಟೇಟ್ ಪೊಲೀಸ್ ಏನಪ್ಪಾ ಅಂದ್ರೆ KSP ವೆಬ್ಸೈಟ್ ಏನಿದೆ, KSP 2020-21 ಏನಿದೆಲ್ಲ ಅದ್ರ ಮೂಲಕ ಹೋಗಿ ನೀವು ದೃಢೀಕರಣ ಮಾಡ್ಕೊಂಡು ನಂತರ ಮಾತ್ರ ಏನ್ ಮಾಡ್ರಿ ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ನೋಡ್ರಿ ಈ ವಿಡಿಯೋದ ಉದ್ದೇಶ ಏನಂದ್ರೆ ಇದೇ ತರನ ಅಂತ ನಕಲಿ ವೆಬ್ಸೈಟ್ ಏನಾದ್ರೂ ಬಂದ್ರೆ ನೀವು ಅದನ್ನ ಎಚ್ಚರ ವಹಿಸಿ ನೋಡ್ಕೊರಿ, ಜೊತೆಗೆ ಏನಪ್ಪ ಅಂದ್ರೆ ಪೊಲೀಸರಿಗೆ ತಿಳಿಸ್ರಿ, ಜೊತೆಗೆ ಏನ್ ಮಾಡ್ರಿ ಅಂದ್ರೆ ಅದ್ರ ಬಗ್ಗೆ ನೀವೇನಪ್ಪ ಅಂದ್ರೆ ಪೊಲೀಸರಿಗೆ ತಿಳಿಸೋದ್ರ ಜೊತೆಗೆ ಇನ್ನೊಬ್ಬರಿಗೂ ಕೂಡ ಮಾಹಿತಿ ಕೊಡ್ರಿ. ಯಾಕಂದ್ರೆ ನಿಮ್ಮ ಜೊತೆನೂ ಕೂಡ ಏನಪ್ಪ ಅಂದ್ರೆ ನೀವು ಮೋಸವಾಗಿದ್ರೆ ಅಂತ ಇನ್ನೊಬ್ರು ಮೋಸ ಹೋಗಬಾರ್ದು, ಬದಲಾಗಿ ಏನಪ್ಪ ಅಂದ್ರೆ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ಬೇಕು.
ಹಾಗಾಗಿ ನೋಡ್ರಿ ಯಾವುದಾದ್ರೂ ಒಂದು ನೋಟಿಫಿಕೇಶನ್ಸ್ ಬಂದ್ರೆ ಮೊದಲು ಪರಿಶೀಲನೆ ಮಾಡಿ ಅದು ಇಲಾಖೆ ಅಧಿಕೃತ ವೆಬ್ಸೈಟ್ ನಲ್ಲಿ ಇದೆಯೋ ಇಲ್ವೋ ಅನ್ನೋ ತಿಳ್ಕೊಂಡ ಮೇಲೆ ಮಾತ್ರ ನಾವೇನಪ್ಪ ಅಂದ್ರೆ ಮುಂದುವರಿಬೇಕು. ಅದಾಗದೆ ಸುಮ್ಮನೆ ಏನಪ್ಪ ಅಂದ್ರೆ ಬ್ಲೈಂಡ್ ಆಗಿ ನಂಬಬಾರದು. ಜೊತೆಗೆ ಏನಪ್ಪ ಅಂದ್ರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಯಾಕಂದ್ರೆ ಇನ್ ಕೇಸ್ ಇನ್ನೂ ಏನಾದ್ರೂ ಆ ಮಾಹಿತಿ ಇದ್ರೆ ಅದರಿಂದ ಅವರು ಕೂಡ ವಂಚನೆ ಆಗೋದನ್ನ ಕಡಿಮೆ ಆಗ್ಲಿ ಅಂತ ಹೇಳ್ತಾ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್, ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.